ಹಾಯ್ ಫ್ರೆಂಡ್ಸ್, ನಮಸ್ತೆ. ಅಮರ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಹತ್ತಿಯಂತೆ ಮೃದುವಾದ ಒಬ್ಬಟ್ಟು ಅಥವಾ ಹೋಳಿಗೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೀವೇನಾದರೂ ಮೊದಲನೇದಾಗಿ ಈ ಚಾನಲನ್ನು ನೋಡ್ತಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಆಲ್ ಅಂತ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ಮೊದಲ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ನನ್ನ ವಿಡಿಯೋನ ಮೊದಲು ನೀವೇ ನೋಡ್ಬೋದು. ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಾನು 1 ಕಪ್ ಅಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಇದು ಮೆಜರ್ಮೆಂಟ್ ಕಪ್. ಇದೇ ಕಪ್ನಿಂದ ನಾನು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ತಗೊತಿದ್ದೀನಿ. ನಂತರ ಸೇಮ್ ಅದೇ ಕಪ್ನಲ್ಲಿ 1/4 ಕಪ್ ಅಷ್ಟು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 1/4 ಟೀಸ್ಪೂನ್ ಅಷ್ಟು ಅರಿಸಿನ. ಅರಿಸಿನ ಕಲ್ಲರ್ಗೋಸ್ಕರ ಯೂಸ್ ಮಾಡ್ತಿದ್ದೀವಿ. ಇವನ್ನು ಈಗ ನಾವು ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಈ ಹಿಟ್ಟನ್ನು ಸಾಫ್ಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಅರಿಶಿನ ಹಾಕೋದ್ರಿಂದ ಇದು ಒಳ್ಳೆ ಕಲರ್ ಬರುತ್ತೆ. ನೀರನ್ನು ಒಂದೇ ಸಮನೆ ಜಾಸ್ತಿ ಹಾಕ್ದಿರ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ನೋಡಿ, ನೀವು ಯಾವ ಸೈಜ್ ಮೆಜರ್ಮೆಂಟ್ ಕಪ್ ತೊಗೊಂಡ್ರೂ 1 ಕಪ್ ಮೈದಾ ಹಿಟ್ಟಿಗೆ 1/4 ಕಪ್ ಅಷ್ಟು ಚಿರೋಟಿ ರವೆಯನ್ನು ಆ್ಯಡ್ ಮಾಡಬೇಕಾಗತ್ತೆ. ಹಿಟ್ಟನ್ನೆಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಫೈನಲಾಗಿ ಸ್ವಲ್ಪ ಆಯಿಲನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ನಾವು ಹಿಟ್ಟಿನ ಜೊತೆ ಆಯಿಲನ್ನು ಹಾಕಿ ಮಿಕ್ಸ್ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ನೆನೆಯಲ್ಲ, ರಬ್ಬರ್ ಥರ ಹಿಗ್ಗುತ್ತೆ. ನೋಡಿ, ಇದು ಇಷ್ಟು ಸಾಫ್ಟಾಗಿರಬೇಕು. ಇದು ಚೆನ್ನಾಗಿ ನೆನೆದಿದ್ದಾದಮೇಲೆ ಇನ್ನೂ ಸಾಫ್ಟಾಗಿಬಿಡತ್ತೆ. ಈ ಥರ ಇರಬೇಕಾಗತ್ತೆ ಹಿಟ್ಟು ಅನ್ನೋದು. ಮುಂದೆ ನೀವು ನೋಡ್ಬೋದು ಹಿಟ್ಟು ಚೆನ್ನಾಗಿ ನೆನೆದಿದ್ದಾದಮೇಲೆ ಎಷ್ಟೊಂದು ಸಾಫ್ಟಾಗುತ್ತೆ ಅಂತ. ಮೇಲುಗಡೆಯಿಂದ ಸ್ವಲ್ಪ ಆಯಿಲನ್ನು ಹಾಕಿ ಚೆನ್ನಾಗಿ ಅಪ್ಲೈ ಮಾಡಿ. ಈ ಥರ ಮಾಡೋದ್ರಿಂದ ಹಿಟ್ಟು ಒಣಗೋಗ್ದಿರ ಇರುತ್ತೆ. ನಂತರ ಒಂದು ಬಟರ್ ಪೇಪರ್ ಅಥವಾ ಒಂದು ಪ್ಲಾಸ್ಟಿಕ್ ಕವರಿಂದ ಇದನ್ನು ಮುಚ್ಚಬೇಕಾಗತ್ತೆ. ಮೇಲುಗಡೆಯಿಂದ ಪ್ಲೇಟ್ ಹಾಕೋದ್ರ ಬದಲು ಈ ಥರ ಕವರಿಂಗ್ ಮಾಡಿದರೆ ಹಿಟ್ಟು ತುಂಬ ಚೆನ್ನಾಗಿ ನೆನೆಯುತ್ತೆ, ಸಾಫ್ಟಾಗುತ್ತೆ. ನೋಡಿ, ನಾನು 2 ಅವರ್ಸ್ ನೆನೆಯಕ್ಕೆ ಬಿಡ್ತಿದ್ದೀನಿ. 2 ಅವರ್ಸ್ ಆದಮೇಲೆ ಇದನ್ನು ಓಪನ್ ಮಾಡಿ ನೋಡೋಣ. ಹಿಟ್ಟು ಎಷ್ಟು ಚೆನ್ನಾಗಿ ನೆನೆದ್ರೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಹತ್ತಿ ಅಂತ ಬರುತ್ತೆ ಹೋಳಿಗೆ. ನೋಡಿ, ಹಿಟ್ಟು ಎಷ್ಟೊಂದು ಸಾಫ್ಟಾಗಿ ಆಗಿದೆಯೋ. 2 ಅವರ್ಸ್ ಆದಮೇಲೆ ಹಿಟ್ಟು ತುಂಬ ಸಾಫ್ಟಾಗಿ ಆಗಿದೆ. ನೋಡಿ, ಈ ಥರ ಎಳೆದ್ರೆ ಈ ಥರ ಜಾರಬೇಕು ಹಿಟ್ಟು ಅನ್ನೋದು. ಇದಕ್ಕಿಂತ ಗಟ್ಟಿ ಇರಬಾರ್ದು, ಇದಕ್ಕಿಂತ ಸಾಫ್ಟ್ ಇರಬಾರ್ದು. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ನಾವು ಹಿಟ್ಟನ್ನು ಮಿಕ್ಸ್ ಮಾಡುವಾಗ ಕೂಡ ಅಷ್ಟೇ, ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ನೆನೆಸಬೇಕಾಗತ್ತೆ. ಹಿಟ್ಟು ಎಷ್ಟು ನೆನೆದ್ರೆ ಅಷ್ಟೊಂದು ಚೆನ್ನಾಗಿ ಮೃದುವಾಗಿ ಬರುತ್ತೆ ಹೋಳಿಗೆ. ನೋಡಿ, ಇದು ಕೈಯಲ್ಲಿ ಕಟ್ ಮಾಡಿದ್ರೆ ಎಷ್ಟೊಂದು ನೀಟಾಗಿ ಕಟ್ ಆಗ್ತಿದೆಯೋ ಈ ಥರ ಕಟ್ ಆಗಬೇಕು. ಮತ್ತು ಈ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹಾಲನ್ನು ಕೂಡ ಯೂಸ್ ಮಾಡ್ಬೋದು. ಹಾಲು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನೋಡಿ, ಹೋಳಿಗೆ ಹಿಟ್ಟು ಎಷ್ಟೊಂದು ಪರ್ಫೆಕ್ಟಾಗಿ ರೆಡಿ ಆಗಿದೆಯೋ. ಈಗ ಇದೇ ಹಿಟ್ಟಿನಿಂದ ಒಂದು ಒಬ್ಬಟ್ಟನ್ನು ಮಾಡಿ ತೋರಿಸ್ತೀನಿ. ನೋಡಿ, ಸ್ವಲ್ಪ ಹಿಟ್ಟನ್ನು ತೊಗೊಂಡು ಮಧ್ಯದಲ್ಲಿ ಹೂರ್ನ ಇಟ್ಟು ಇದನ್ನು ಮೇಲುಗಡೆಯಿಂದ ಕವರಿಂಗ್ ಮಾಡಿ, ಎಕ್ಸ್ಟ್ರಾ ಹಿಟ್ಟಿದ್ರೆ ತೆಗೆದು ಬಿಡ್ಬೋದು. ನಂತರ ಒಂದು ಕವರ್ ಹಾಕಿ ಸ್ವಲ್ಪ ಆಯಿಲನ್ನು ಹಾಕಿ ಆಮೇಲೆ ಮೇಲುಗಡೆಯಿಂದ ಒಂದು ಕವರನ್ನು ಹಾಕಿ, ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು. ನಂತರ ಕೈಯಿಂದ ಈ ಥರ ಪ್ರೆಸ್ ಮಾಡಿದರೆ ನಾವು ಎಷ್ಟು ತೆಳುವಾಗಿ ಬೇಕಾದರೂ ಇದನ್ನು ಕೈಯಿಂದನೇ ತಟ್ಬೋದು. ನೋಡಿ, ಒಬ್ಬಟ್ಟು ಮಾಡಿದ್ರೆ ಎಷ್ಟೊಂದು ಪರ್ಫೆಕ್ಟಾಗಿ ಬಂದಿದೆಯೋ. ತುಂಬ ಮೃದುವಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅದುವರೆಗೂ ಧನ್ಯವಾದಗಳು.